ಪ್ರಿನ್ಸಿಪಲ್ ರ ಮಾತಾಡೋದು? ನಾನ್ ಧನರಾಜ್ ಮಾತಾಡ್ತಾ ಇರೋದು. ನನ್ನ ಮಗಳಿನ್ನು ಮನೆಗೆ ಬಂದಿಲ್ಲ, ಅದಕ್ಕೆ ಕೇಳೋಣ ಅಂತ ಫೋನ್ ಮಾಡಿದೆ. ಕ್ಲಾಸಸ್ ಎಲ್ಲ ಮುಗಿದೋಯ್ತಾ? 4:30. ಓಕೆ, ಅವಳ ಫ್ರೆಂಡ್ಸ್ ಫೋನ್ ನಂಬರ್ ಕೊಡು. ಅವಳ ಫ್ರೆಂಡ್ಸ್ ಮನೆಗೆಲ್ಲ ನಾನೇ ಫೋನ್ ಮಾಡಿದ್ದೆ, ಅಲ್ಲಿಗೂ ಬಂದಿಲ್ವಂತೆ. ಕಾಲೇಜ್ ಬಿಟ್ಟ ತಕ್ಷಣ ಹುಷಾರಾಗಿ ಮನೆಗೆ ಕರ್ಕೊಂಡ್ಬರೋದ್ ಬಿಟ್ಬಿಟ್ಟು ನೀವೇನ್ ಕತ್ತೆನ ಕಾಯ್ತಾ ಇದ್ರಿ? ನಿಮ್ಮ ಕಣ್ಣು ತಪ್ಪಿಸಿ ಕಾಲೇಜಿಂದ ಹೊರಗಡೆ ಹೋಗೋದಕ್ಕೆ ಹೇಗ್ ಸಾಧ್ಯ? ಹೇಗೋ ಸಾಧ್ಯ. ಇಲ್ಲ ಯಜಮಾನ್ರೆ, ಇತ್ತೀಚೆಗೆ ಚಿಕ್ಕಮ್ಮವರು ಹರ್ಷನ ಹುಡುಗನ ಜೊತೆ ಸುತ್ತಾಡ್ತಾ ಇದಾರಂತ ಇಡೀ ಕಾಲೇಜ ಮಾತಾಡ್ತಾ ಇದೆ. ನಾನು ಹೇಳ್ತೀನಿ, ಅದಕ್ಕೂ ಮುಂಚೆ ನಿನ್ನ ತಮ್ಮ ಹರ್ಷನ್ ಕರಿ. ಅವನು ಇನ್ನೂ ಬಂದಿಲ್ಲ. ದೊಡ್ಡವರು ಕಣ್ ತಪ್ಪಿಸಿ ಓಡ್ ಹೋದವರು ಬರೋದೂ ಇಲ್ಲ. ಒಂದು ಹುಡುಗಿ ಲೇಟಾಗಿ ಬಂದಿದ್ದಾಳೆ ಅಂದ್ರೆ ದಾರಿ ತಪ್ಪಿದ್ದಾಳೆ ಅಂತ ಹೇಳ್ತಾರೆ. ಅದೇ ಒಂದು ಹುಡುಗ ಲೇಟ್ ಆಗಿ ಬಂದ್ರೆ ಯಾರನ್ನೋ ದಾರಿ ತಪ್ಪಿಸ್ತಾ ಇದ್ದಾನೆ ಅಂತ ಅರ್ಥ. ಯಾವ ಹುಡುಗಿನ ನಿನ್ನ ತಮ್ಮ ದಾರಿ ತಪ್ಪಿಸ್ತಾ ಇದ್ದಾನೋ ಆ ಹುಡುಗಿ ಅಪ್ಪನೇ ನಾನು. ನಾನ್ ದಿನ ನಮ್ಮನೆ ನಾಯಿಗೆ ಬಿಸ್ಕತ್ ಹಾಕ್ತೀನೋ ಅಂತ ಹಳಸೋಗಿರೋ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಬಾರೋ ಸಪ್ಲೈಯರ್ ಮನೆಗೆ ನಮ್ಮನೆ ಹುಡುಗಿ ಬೇಕಾ? ನನ್ ತಮ್ಮ ಅಂತೋನಲ್ಲ, ಇನ್ನೇನು ನನ್ನ ಮಗಳಂತವಳ. ಏಯ್, ನನ್ನ ಮಗಳನ್ನ ಬೆಳೆಸಿ ಓದ್ಸಿರೋದು ಬಿಸಿ ಊಟ ಕಾಸೆ ಪಟ್ಟು ಹೋಗೋ ಗವರ್ನಮೆಂಟ್ ಸ್ಕೂಲ್ನಲ್ಲಲ್ವೋ? ಕಾನ್ವೆಂಟ್, ಕಾನ್ವೆಂಟ್ ಅಲ್ಲಿ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ನೀವು ಮೇಲೆ ಇರ್ಬೋದು, ನಮ್ ಮುಂದೆ ನಿಂತಾಗ ತಲೆ ತಗ್ಸಿ ಮಾತಾಡ್ಬೇಕು. ನಾವು ಕೆಳಗೆ ಇರ್ಬೋದು, ಆದ್ರೆ ಮಾತಾಡ್ಬೇಕಾದ್ರೆ ತಲೆ ಎತ್ತಿ ಮಾತಾಡ್ತೀವಿ. ಅಷ್ಟು ಮಾನ ಸ್ವಾಭಿಮಾನ ನಮ್ಮಲ್ಲೂ ಇದೆ, ಅದನ್ನೇ ನನ್ನ ತಮ್ಮನಿಗೂ ಕಲ್ಸಿದ್ದೀನಿ. ಮುಚ್ಚೋ ಬಾಯಿನ. ನಾನು ಗುಲ್ಗಂಜಿ ಅಂತ ಹೇಳ್ಕೊಳ್ಳೋರ್ ತಳ ಎಲ್ಲ ಕಪ್ಪೇನೆ. ಇವನ್ ಹಿಂಗೆಲ್ಲ ಬಾಯ್ ಬಿಡಲ್ಲ, ಎಳ್ಕೊಂಡ್ ಬಂದ್ ಕಟ್ಟ.